हलो वीक्षकरे वेलकम बैक टू स्मार्ट रजनी इवत्तिन वीडियो आंध्रद फेमस रेसिपी केळिद तक्षण बायल्लि नीरु उरिसुवंतह आंध्र आवकाय हेगे माडोदु अंत तोरिस्ता इद्दीनि फ्रेंड्स ಇದನ್ನು ತಿಂದಿರೋರ್ಗೆ ಮಾತ್ರನೇ ಗೊತ್ತಿರುತ್ತೆ ಇದರ ರುಚಿ ಏನು ಅಂತ ಒಂದು ಸತಿ ನೀವು ಸಹ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಈ ಉಪ್ಪಿನಕಾಯಿ ಮಾಡೋದಕ್ಕೆ 2 ಕೆಜಿ ಹುಳಿ ಇರುವಂತಹ ಮಾವಿನಕಾಯಿ ತಗೊಂಡಿದ್ದೀನಿ ಈ ಮಾವಿನಕಾಯಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಿಂದ್ಗಡೆ ತೊಟ್ಟನ್ನು ಕಟ್ ಮಾಡಿ ಅದರೊಳಗಡೆ ಬೀಜನ ಸಹ ಕಟ್ ಮಾಡಿ ಈ ರೀತಿ ಸೈಜ್ ಅಲ್ಲಿ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಮಾವಿನಕಾಯಿ ತಗೋಬೇಕಾದ್ರೇನೆ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡಿನೂ ಸಹ ಕೊಡ್ತಾರೆ ಇದನ್ನ ಬೇಕಾದ್ರೆ ನೀವು ಮಾರ್ಕೆಟ್ ಅಲ್ಲಿ ಕಟ್ ಮಾಡ್ಸಿನೂ ಸಹ ತಗೋಬರಬಹುದು ಫ್ರೆಂಡ್ಸ್ ಈ ಸೈಜ್ ಇದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಈಗ ಇದನ್ನ 4 ಗಂಟೆಗಳ ಕಾಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು ಈ ರೀತಿ ಒಣಗಿಸೋದ್ರಿಂದ ಹೆಚ್ಚು ಕಾಲ ಕೆಡದೆ ಇರುತ್ತೆ ಉಪ್ಪಿನಕಾಯಿ 4 ಗಂಟೆ ಆದಮೇಲೆ ಇದನ್ನ ಒಂದು ಪ್ಲೇಟ್ ಗೆ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪನು ತೇವಾಂಶ ಇರಬಾರದು ಕೈಯಲ್ಲೂ ಸಹ ಸ್ವಲ್ಪನು ತೇವಾಂಶ ಇರಬಾರದು ಇದು ಮಾಡಬೇಕಾದ್ರೆ ಆದ್ರಿಂದ ಈಗ ಇದಕ್ಕೆ ಒಂದು ಸ್ಪೂನ್ ಅರಿಶಿನದ ಪುಡಿ 3 ಸ್ಪೂನ್ ಕಲ್ಲುಪ್ಪು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರೋದು ಹಾಕ್ತಾ ಇದೀನಿ ಇದಕ್ಕೆ ಕಲ್ಲುಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಆದ್ಮೇಲೆ ನೀವು 1 ಡೇ ಪೂರ್ತಿ ಹೀಗೇನು ಸಹ ಬಿಡಬಹುದು ಇಲ್ಲಾಂದ್ರೆ 1 ಅವರ್ ಬಿಟ್ಟುನು ಸಹ ಮಾಡಬಹುದು ಈಗ ಇದನ್ನ 1 ಗಂಟೆಗಳ ಕಾಲ ಹೀಗೆ ಬಿಡ್ತಾ ಇದೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂತ ಮಸಾಲಾ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ 1/2 ಕಪ್ ಸಾಸಿವೆ 2 ಸ್ಪೂನ್ ಜೀರಿಗೆ 1 ಸ್ಪೂನ್ ಮೆಂತೆ ಬೀಜ ಹಾಕಿ ಹುರ್ಕೋಬೇಕು ಇದನ್ನ ಒಂದು 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆನಂತರ 1/2 ಕಪ್ ಅಂದ್ರೆ 100 ಗ್ರಾಂ ಇದೆ ಬಿಳಿ ಎಳ್ಳನ್ನ ಹಾಕ್ತಾ ಇದೀನಿ ಈ ಬಿಳಿ ಎಳ್ಳು ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಇದನ್ನ ಇದು ಹಾಕಿದ ಮೇಲೆ 1 ನಿಮಿಷ ಹುರ್ಕೋಬೇಕು ಈ ರೀತಿ ಇರಬೇಕು ನೋಡಿ ಈ ರೀತಿ ಹುರ್ಕೊಂಡಾದ ಮೇಲೆ ಇದು ಸ್ವಲ್ಪ ಕೂಲ್ ಆಗೋದಕ್ಕೆ ಇಡಿ ಕಂಪ್ಲೀಟ್ ಆಗಿ ತಣ್ಣಗೆ ಆದ ಮೇಲೆ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಈ ರೀತಿ ರುಬ್ಕೊಂಡು ಆದ ಮೇಲೆ ಈಗ 1 ಗಂಟೆ ಆಗಿದೆ ಇದಕ್ಕೆ 1/2 ಕಪ್ ಹಚ್ಚಕಾರದ ಪುಡಿ ಹಾಕ್ತಾ ಇದೀನಿ ಹಾಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಂತ ಮಸಾಲಾ ಪೌಡರ್ 2 ಕಪ್ ಇದೆ ಅದು ಇದನ್ನು ಸಹ ಹಾಕಬೇಕು ಇದು ಹಾಕಿ ಆದ ಮೇಲೆ ಇದಕ್ಕೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ವಿ ನೋಡ್ಕೊಂಡು ಉಪ್ಪು ಆಡ್ ಮಾಡಬೇಕಾಗುತ್ತೆ ಸ್ವಲ್ಪ ಸಾಲ್ಟ್ ಅನ್ನು ಹಾಕ್ತಾ ಇದ್ದೆ ಟೋಟಲ್ 1 ಕಪ್ ಸಾಲ್ಟ್ ಬಳಸಿದ್ದೀನಿ ನಾನು ಇದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೆ ಉಪ್ಪಿನಕಾಯಿ ಜಾಸ್ತಿ ದಿವಸದವರೆಗೂ ಕೆಡದೆ ಇರೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟ್ ಆಗಿರಬೇಕು ಉಪ್ಪಿನಕಾಯಿಗೆ ಯಾವತ್ತು ಮಾಡಿದ್ರೂ ಸಹ ಈಗ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ 200 ಗ್ರಾಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿರೋದು ಹಾಕಿ ಇದನ್ನ ಕ್ರಶ್ ಮಾಡಿ ಹಾಕಬೇಕು ಸ್ವಲ್ಪ ಕ್ರಶ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ 1/2 ಸ್ಪೂನ್ ಹಿಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನು ಆಫ್ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ಈ ಕಲರ್ ಗೆ ಬರಬೇಕು ಈಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಈ ಎಣ್ಣೆ ಎಲ್ಲ ಒಗ್ಗರಣೆ ಮಾಡಿರೋದು ಆ ನಂತರ ತಣ್ಣಗಾದ ಮೇಲೆ ಈ ಉಪ್ಪಿನಕಾಯಿ ಅಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಎಣ್ಣೆನೇ ನೀವು ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರೋದ್ರಿಂದ ತಣ್ಣಗಾದ ಮೇಲೇನೆ ಇದನ್ನ ಹಾಕಬೇಕಾಗುತ್ತೆ ಹಾಕಿ ಆದ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದರ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು 1 ಡೇ ಪೂರ್ತಿ ಹಾಗೆ ಬಿಡಿ 1 ಡೇ ಆದ ಮೇಲೆ ನೆಕ್ಸ್ಟ್ ಡೇ ಇದು ಎಣ್ಣೆ ಎಲ್ಲ ಮೇಲೆ ತೇಲಿದೆ ನೋಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಒಂದು ವೇಳೆ ಕಡಿಮೆ ಇದ್ದರೆ ನೀವು ಸ್ವಲ್ಪ ಆಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಈಗ ಇದಕ್ಕೆ ಬಳಸುವಂತ ಸ್ಪೂನ್ ಆದರೂ ಪ್ಲೇಟ್ ಆದರೂ ಯಾವುದು ಸಹ ಸ್ವಲ್ಪನೂ ತೇವಾಂಶ ಇರಬಾರದು ಆ ರೀತಿ ಇದ್ದರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಈಗ ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 2 ವರ್ಷದವರೆಗೂ ಸಹ ಕೆಡೋದಿಲ್ಲ ಫ್ರೆಂಡ್ಸ್ ಸೊ ಈ ರೆಸಿಪಿ ಇಷ್ಟ ಆಯ್ತಾ ನಿಮಗೆ ಹಾಗಾದರೆ ನೀವು ಸಹ ಟ್ರೈ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್